ದಿನಾ ಒಂದೇ ರೀತಿ ಅಡುಗೆ ಮಾಡಿ ಬೋರಾಗಿದ್ಯಾ, ಒಂದೇ ರುಚಿಯನ್ನು ತಿಂದು ಬೇಜಾರಾಗಿದ್ಯಾ? ಹಾಗಾದರೆ ಈ ರೀತಿ ಒಂದು ರೆಸಿಪಿ ಮಾಡಿ ನೋಡಿ. ಸಖತ್ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಜ್ಜಿಗೆ ಸಾರು ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಮಜ್ಜಿಗೆ ಸಾರು ಮಾಡೋಕ್ಕೆ ನಾನಿಲ್ಲಿ 1.5 ಕಪ್ಪಿನಷ್ಟು ಹುಳಿ ಮೊಸರು ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪಿನಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿದ ನಂತರ ಈ ರೀತಿ ಕಡುಗೋಳಲ್ಲಿ ಕಡಿಬೇಕು. ಇದನ್ನು ನಾವು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀವಿ. ಮನೆಯಲ್ಲಿ ಮಜ್ಜಿಗೆ ಉಪಯೋಗಿಸದೇ ಇರುವವರು ಈ ರೀತಿ ಹುಳಿ ಮೊಸರನ್ನು ನೀರು ಹಾಕಿ ಮಜ್ಜಿಗೆ ಮಾಡಿಕೊಳ್ಳಬಹುದು. ಬಿಸಿ ಮಜ್ಜಿಗೆ ಬೇಕಾದರೂ ಇದರಲ್ಲಿ ಮಾಡಿಕೊಳ್ಳಬಹುದು. ನೋಡಿ, ಮಜ್ಜಿಗೆ ರೆಡಿಯಾಗಿದೆ. ಮಜ್ಜಿಗೆ ಸ್ವಲ್ಪ ಗಟ್ಟಿ ಇರಬೇಕು. ಬಾಂಡ್ಲಿ ಬಿಸಿಗಿಟ್ಟು ಬಾಂಡ್ಲಿಗೆ 1.5 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಜೀರಿಗೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು. ಕರಿಬೇವು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ಕರಿಬೇವು ಹಾಕಿದ ನಂತರ ಒಗ್ಗರಣೆ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು. ನೋಡಿ, ಒಗ್ಗರಣೆ ಕಲರ್ ಚೇಂಜ್ ಆದ ನಂತರ 2 ಚಿಟಿಕೆಯಷ್ಟು ಇಂಗು ಹಾಕಿದ್ದೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. 2 ಹಸಿಮೆಣಸು ಸಿಗಲಿ ಹಾಕಿದ್ದೀನಿ. ನೋಡಿ, ಒಗ್ಗರಣೆ ಸ್ವಲ್ಪ ಫ್ರೈ ಆದ ನಂತರ 2 ಒಣಮೆಣಸು ಕಟ್ ಮಾಡಿ ಹಾಕಿದ್ದೀನಿ. ಖಾರಕ್ಕೆ 2 ಒಣಮೆಣಸು 2 ಹಸಿಮೆಣಸು ಹಾಕಿದ್ರೆ ಸಾಕು. ಹಸಿಮೆಣಸು ಹೆಚ್ಚು ಖಾರ ಇಲ್ಲ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ 1 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ರೀತಿ 1/2 ಭಾಗದಷ್ಟು ಈರುಳ್ಳಿ ಫ್ರೈ ಆದ ನಂತರ 2 ಚಿಟಿಕೆಯಷ್ಟು ಅರಸಿನ ಸೇರಿಸಿದ್ದೀನಿ. ಹೆಚ್ಚು ಅರಸಿನ ಹಾಕಬೇಕಂತಿಲ್ಲ, 2 ಚಿಟಿಕೆಯಷ್ಟು ಹಾಕಿದರೆ ಸಾಕಾಗುತ್ತೆ. ಎಲ್ಲ ಪದಾರ್ಥಗಳು ಈ ರೀತಿ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ ನಂತರ ಸ್ಟವ್ ಆಫ್ ಮಾಡಿಬಿಡಿ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಜ್ಜಿಗೆಗೆ ಸೇರಿಸಬೇಕು. ಈಗ ನಾವು ಕರೆದಿಟ್ಕೊಂಡಿರುವಂತಹ ಮಜ್ಜಿಗೆಗೆ 1 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ. ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ಸಖತ್ ರುಚಿಯಾಗಿರುತ್ತೆ ಈ ಮಜ್ಜಿಗೆ ಸಾರು. ಬೆಳ್ಳುಳ್ಳಿ ಮತ್ತು ಇಂಗು ಜೀರಿಗೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು. ನೋಡಿ, ಒಗ್ಗರಣೆ ಹಾಕಿದ ನಂತರ ಈ ರೀತಿ ಕೈಯಲ್ಲಿ ಕಿವುಚಬೇಕು. ಈ ರೀತಿ ಮಜ್ಜಿಗೆಗೆ ಒಗ್ಗರಣೆ ಹಾಕಿ ಕಿವುಚೋದ್ರಿಂದ ಖಾರ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಮಜ್ಜಿಗೆಗೆ ಹಿಡಿಯುತ್ತೆ. ಈ ಮಜ್ಜಿಗೆ ಸಾರನ್ನು ಹಾಗೆ ಬೇಕಾದರೂ ಕುಡಿಯಬಹುದು, ಸಖತ್ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡುವಂತಹ ಮಜ್ಜಿಗೆ ಸಾರು. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ರೆಸಿಪೀಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಹಿಂದಿನ ವಿಡಿಯೋದಲ್ಲಿ ಹಬ್ಬಗಳಲ್ಲಿ ಉಳಿದಿರುವಂತಹ ಎಲೆ ಅಡಿಕೆ ಬಳಸಿ ಅದ್ಭುತವಾಗಿರುವಂತಹ ಆರೋಗ್ಯಕರವಾದ ಅಡುಗೆ ಮಾಡಿದ್ದೀನಿ. 1 ವರ್ಷ ಇಟ್ಟರೂ ಕೆಡಲ್ಲ, ಅದನ್ನು ನೋಡಿ.